ಗರಿ ಗೆದರಿಸ್ತಾ ಇದೆ ಲೋಕಸಭಾ ಚುನಾವಣಾ ಕಾವು. ಕೊಪ್ಪಳ ಲೋಕ ಗೆಲ್ಲುವುದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇದೆ. ಜಾತಿವಾರು ಮತಗಳ ಮೇಲೆ ಕಾಂಗ್ರೆಸ್ ನಾಯಕರು ಕಣ್ಣಿಟ್ಟಿದ್ದಾರೆ. ಲಿಂಗಾಯತ ಗಾಣಿಗ ಸಮಾಜದ ಮತ ಬುಟ್ಟಿಗೆ ಕೈ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನ ಮುಖಂಡರುಗಳು. ಲಿಂಗಾಯತ ಒಳ ಪಂಗಡಗಳ ಜೊತೆಗೆ ಸಭೆಗೆ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇವತ್ತು ಸಂಜೆ 6 ಗಂಟೆಗೆ ಮಾಜಿ DCM ಲಕ್ಷ್ಮಣ ಸವದಿಯಿಂದ ಸಭೆಯನ್ನ ಕರೆಯಲಾಗಿದೆ. ಕೊಪ್ಪಳ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಪರವಾಗಿ ಸಭೆಯನ್ನ ನಡೆಸಲಾಗುತ್ತೆ. ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ ಹಿಟ್ನಾಳ್ ಪರ ಮತ ಭೇಟಿಯನ್ನ ಮಾಡಲಾಗತ್ತೆ. ಜಾತಿವಾರು ಸಮುದಾಯವಾರು ಲೆಕ್ಕಾಚಾರವನ್ನ ಕಾಂಗ್ರೆಸ್ ಹಾಕಿಕೊಳ್ತಾ ಇದೆ. ಯಾವ್ಯಾವ ಸಮುದಾಯಗಳು ಇಲ್ಲಿ ಪ್ರಬಲವಾಗಿದೆ, ಯಾವ ಸಮುದಾಯದವರನ್ನ ನಾವು ಒಗ್ಗೂಡಿಸ್ಕೊಂಡು ಕ್ರೋಢೀಕರಿಸ್ಕೊಂಡು ಹೋದ್ರೆ ಚುನಾವಣೆ ಗೆಲ್ಲುವುದಕ್ಕೆ ಹತ್ತಿರವಾಗ್ತೀವಿ, ಸರಿಯಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ. ಸೊ ಇದೀಗ ಕೊಪ್ಪಳ ಲೋಕ ಚುನಾವಣೆಯನ್ನ ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಜಾತಿವಾರು ಮತಗಳ ಮೇಲೆ ಕಾಂಗ್ರೆಸ್ನ ನಾಯಕರು ಕಣ್ಣಿಟ್ಟಿದ್ದಾರೆ. ಸಮುದಾಯವಾರು ಮೀಟಿಂಗ್ಗಳನ್ನ ಮಾಡ್ತಾ ಇದ್ದಾರೆ. ಸೊ ಆ ಸಮುದಾಯದ ನಾಯಕರುಗಳನ್ನು ಸೆಳೆದುಕೊಂಡ್ರೆ ಈಸಿಯಾಗಿ ಆ ಸಮುದಾಯದ ಮತಗಳು ಬರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಇದೀಗ ಪ್ಲಾನ್ ಅನ್ನು ಮಾಡ್ಕೊಳ್ತಾ ಇರೋದು. ಇವತ್ತು ಸಂಜೆ ಕೂಡ ಸಭೆಯನ್ನು ಕರೆಯಲಾಗಿದೆ. ಈ ಸಭೆಯಲ್ಲಿ ಪ್ರಮುಖವಾಗಿ ಎರಡು ಸಮುದಾಯದ ನಾಯಕರನ್ನ ತಮ್ಮತ್ತ ಸೆಳೆದುಕೊಳ್ಳುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ನ ನಾಯಕರುಗಳು ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ನಾಗರಾಜ್. ನಾಗರಾಜ್, ಚುನಾವಣೆಯನ್ನು ಗೆಲ್ಲಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಲಿಂಗಾಯತ ಮತ್ತು ಗಣಿಗ ಸಮುದಾಯದ ಮೇಲೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರುಗಳು. ಏನೆಲ್ಲ ಸ್ಟ್ರಾಟಜಿ ಮಾಡಿಕೊಂಡಿದ್ದಾರೆ, ಈ ಜಾತಿವಾರು ಲೆಕ್ಕಾಚಾರ ಕಾಂಗ್ರೆಸ್ನ ಯಾವ ರೀತಿಯಾಗಿ ಕೈ ಹಿಡಿಬಹುದು ಅಂತ? ನೀತಿ ಖಂಡಿತವಾಗ್ಲೂ ಕೂಡ ಇವತ್ತು ಅಂದ್ರೆ ಕಾಂಗ್ರೆಸ್ ವಿಧಾನಸಭಾ ಚುನಾವಣೆಯಲ್ಲಿ ಏನ್ ತಂತ್ರ ರೂಪಿಸಿತು ಆ ತಂತ್ರವನ್ನ ಲೋಕಸಭಾ ಚುನಾವಣೆಯಲ್ಲಿ ಜಾರಿ ಮಾಡಲು ಒಂದು ಏನಾದ್ರೂ ತಂತ್ರ ರೂಪಿಸಿ ಅಂತ ಹೇಳ್ಬೋದು. ಇನ್ನು ಕೊಪ್ಪಳ ಲೋಕಸಭಾ ಚುನಾವಣೆಯಲ್ಲಿ ಈಗ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ ಅವರನ್ನು ಏಕಾದ್ರೂ ಮಾಡಿ ಕೆಲಸ ಬರೋಣ ನಿಟ್ಟಿನಲ್ಲಿ ಲಿಂಗಾಯತ ಮತಗಳನ್ನ ಕ್ರೋಢೀಕರಣ ಮಾಡುವ ನಿಟ್ಟಿನಲ್ಲಿ ಒಂದು ತಂತ್ರ ರೂಪಿಸಿದೆ. ಈಗಾಗಲೇ ಏನಂದ್ರೆ ಬಿಜೆಪಿಯ ಹಾಲಿ ಸಂಸದ ಕರಡಿ ಸಂಗಡ ಅವರನ್ನು ಒಂದು ಕಡೆ ಅಂದ್ರೆ ಕಾಂಗ್ರೆಸ್ ಕಡೆ ಸೆಳೆಯುವ ನಿಟ್ಟಿನಲ್ಲಿ ಈಗಾಗಲೇ ತಂತ್ರ ರೂಪಿಸಿ ಯಶಸ್ವಿ ಆದಂತೆ ಕಾಣುತ್ತೆ. ಆ ಕಣಕ್ಕಾಗಿ ಸಂಗಣ್ಣ ಅವರು ಯಾವುದೇ ಬಿಜೆಪಿಯ ಪ್ರಚಾರಕ್ಕೆ ಹೋಗ್ತಾ ಇಲ್ಲ, ಅದರ ಜೊತೆಗೆ ತಟಸ್ಥರಾಗಿ ಇರುವಂತದ್ದು. ಬರುವ ದಿನಗಳಲ್ಲಿ ಅವರು ಕೂಡ ಕಾಂಗ್ರೆಸ್ ಸೇವಾ ಲಕ್ಷಣವು ಬಹುತೇಕ ದಟ್ಟವಾಗಿರುತ್ತದೆ. ಅದರ ಬೆನ್ನಲ್ಲೇ ಇದೀಗ ಇನ್ನು ಲಕ್ಷ್ಮಣ ಸವದಿ ಅವರು ಕಾಂಗ್ರೆಸ್ ಶಾಸಕರಾದಂತಹ ಲಕ್ಷ್ಮಣ ಸವದಿ ಅವರನ್ನ ಕರ್ಕೊಂಡ್ಬಂದು ಏಗಾತ್ ಮಾಡಿ ಕಾಣಿಗೆ ಸಮುದಾಯ ಮತಗಳನ್ನ ಸೆಳೆಯ ಅಂದ್ರೆ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಕಾಣಿಗೆ ಸಮುದಾಯ ಇರುವಂತದ್ದು ಅಂದ್ರೆ ಕೊಪ್ಪಳ ಇರ್ಬೋದು, ವಿಧಾನಸಭಾ ಕ್ಷೇತ್ರ ಇರ್ಬೋದು, ಅದೇ ಯಲಬುರ್ಗಿ ವಿಧಾನಸಭಾ ಕ್ಷೇತ್ರ ಇರ್ಬೋದು, ಅದೇ ರೀತಿಗೆ ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಣಿಗೆ ಸಮುದಾಯದ ಮತಗಳು ಜಾಸ್ತಿ ಇರೋದ್ರಿಂದ ಲಕ್ಷ್ಮಣ ಸವದಿ ಅವರು ಕರ್ಕೊಂಡ್ಬಂದು ಲಿಂಗಾಯತ ಮುಖಂಡರ ಸಭೆ ನಡೆಸುವ ಮೂಲಕ ಕಾಣಿಗೆ ಮತಗಳನ್ನ ಕಾಂಗ್ರೆಸ್ಗೆ ಹಾಕಿಸುವಂತ ಮೂಲಕ ಈ ಸೆಳೆಯುವ ನಿಟ್ಟಿನಲ್ಲಿ ಈಗಾಗಲೇ ಏನಂದ್ರೆ ಲಕ್ಷ್ಮಣ ಸವದಿ ಅವರು ಒಂದು ಸಂಜೆ ಕೊಪ್ಪಳ ವಿಧಾನಸಭಾ ಕ್ಷೇತ್ರದಲ್ಲಿ ಸಭೆ ನಡೆಸಲಿದ್ದಾರೆ. ಈ ಸಭೆಯಲ್ಲಿ ಲಿಂಗಾಯತ ಸಮುದಾಯದ ಬಹುತೇಕ ಕಾಣಿಗೆ ಸಮುದಾಯದ ಮುಖಂಡರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಸ್ವತಃ ಏನಂದ್ರೆ ಲಕ್ಷ್ಮಣ ಸವದಿ ಅವರು ಸಭೆಯಲ್ಲಿ ಜಾತಿವಾರವನ್ನ ಲಿಂಗಾಯತ ಸಮುದಾಯದ ಜಾತಿವಾರು ಸಭೆ ನಡೆಸಿ ಖಂಡಿತವಾಗ್ಲೂ ಕೂಡ ನೀವು ಕಾಂಗ್ರೆಸ್ಗೆ ಮತ ಹಾಕಿ ಕಾಂಗ್ರೆಸ್ ಗೆಲ್ಲುವಂತ ಕೆಲಸ ಮಾಡಿ ಮುಂದಿನ ದಿನಗಳಲ್ಲಿ ನನಗೆ ಕಡೆ ಕಾಂಗ್ರೆಸ್ ಕಡೆಯಿಂದ ದೊಡ್ಡ ಒಂದು ಸ್ಥಾನಮಾನ ಸಿಗಲಿದೆ ಅಂತ ಹೇಳಿ ಒಂದು ಈ ತಂತ್ರವನ್ನು ರೂಪಿಸುವ ಮೂಲಕ ಕಾಂಗ್ರೆಸ್ಗೆ ಮತ ಸೆಳೆಯುವ ನಿಟ್ಟಿನಲ್ಲಿ ಒಂದು ಪ್ಲಾನ್ ಮಾಡಿರ್ತು. ಒಟ್ಟಾರೆ ಏನ್ ಕಾಂಗ್ರೆಸ್ ಪ್ಲಾನ್ ಮಾಡಿದೆ ಪ್ರಾಣ ಏನಾದ್ರು ಖಂಡಿತವಾಗ್ಲೂ ಕೂಡ ಇಲ್ಲಿ ಕೊಪ್ಪಳ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಜಯಗೆ ಕಾರಣವಾಗಲಿರುವಂತದ್ದು. ನೀತಿ ಓಕೆ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.